ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ ಆರೋಗ್ಯವೇ ಭಾಗ್ಯ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಎಲ್ಲ ವ್ಯಕ್ತಿಗಳು ಉತ್ತಮವಾದಂತಹ ಕನಸನ್ನ ಕಾಣಬೇಕು, ಉತ್ತಮವಾದಂತಹ ಸಾಧನೆಯ ಕನಸನ್ನ ಕಾಣಬೇಕು, ಅದಕ್ಕೆ ಒಂದು ಚೌಕಟ್ಟನ್ನು ಹಾಕಿಕೊಂಡು ಅದರತ್ತ ಸಾಗಬೇಕು. ಆಗ ನಾವು ಸಾಧನೆಯ ಗುರಿಯನ್ನು ನಾವು ತಲುಪಬಹುದು. ಎಲ್ಲ ಪೋಷಕರಿಗೂ ತನ್ನ ಮಕ್ಕಳು ಏನಾದರೂ ಸಾಧನೆ ಮಾಡಬೇಕು, ಏನಾದರೂ ಗುರಿಯನ್ನು ಸಾಧನೆ ಮಾಡಬೇಕು, ಉತ್ತಮವಾದಂಥ ಸಂಸ್ಕಾರವನ್ನು ಪಡಿಬೇಕು ಅಂತ ಆಸೆ ಇರುತ್ತೆ. ಆದರೆ ಇದು ಮಗುವಿನಿಂದ ಮಾತ್ರ ಸಾಧ್ಯ ಇಲ್ಲ, ಇದರಲ್ಲಿ ಪೋಷಕರ ಪಾತ್ರ ತುಂಬಾ ಮುಖ್ಯ ಆಗುತ್ತೆ. ಮಗುವಿನ ಪ್ರಾರಂಭಿಕ ವರ್ಷಗಳು ತುಂಬಾ ಮುಖ್ಯ ಆಗಿರುತ್ತೆ. ನಾವು ಮಗುವಿನ ಮಾನಸಿಕ ಹಾಗೆ ದೈಹಿಕ ಸ್ಥಿತಿಯನ್ನು ಕಾಪಾಡಬೇಕು. ಇದರ ನಿಟ್ಟಿನಲ್ಲಿ ಇಂದಿನ ಸಂಚಿಕೆಯನ್ನು ಮಾಡ್ತಾ ಇದ್ದೇವೆ. ಈ ಸಂಚಿಕೆಯಲ್ಲಿ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಮುರಳಿ ಅವರು. ಇವರು ಫಿಂಗರ್ ಪ್ರಿಂಟ್ ಅನಾಲಿಸಿಸ್ ಹಾಗೆ ಫೌಂಡರ್ ಆಫ್ ಯೂನಿಟ್ರೂತ್. ಬನ್ನಿ, ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಸರ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ತೆ. ನಮಸ್ತೆ ಮೇಡಮ್. ಸರ್, ನಮಗೆ ಒಂದು ಎರಡು ಕಣ್ಣು ಹೇಗಿರುತ್ತೋ ಗುರಿ ಕೂಡ ನಮಗೆ ಮೂರನೇ ಕಣ್ಣು ಅಂತ ಹೇಳ್ತೀವಿ. ಉತ್ತಮವಾದಂತಹ ಗುರಿಯನ್ನ ಹೊಂದಿರೋರು ಉತ್ತಮ ಸಾಧನೆಯನ್ನ ಮಾಡ್ತಾರೆ. ಎಲ್ಲ ಪೋಷಕರಿಗೂ ತಾವು ಮಕ್ಕಳು ಏನಾದರೂ ಒಂದು ಗುರಿಯನ್ನ ತಲುಪಬೇಕು, ಒಳ್ಳೆ ಗುರಿಯನ್ನ ಹೊಂದಿರಬೇಕು ಅಂತ ಆಸೆ ಇರುತ್ತೆ. ಅದರಲ್ಲಿ ಪಾಲಕರ ಒಂದು ಪಾಲನೆ ಪೋಷಣೆ, ಪೋಷಕರ ಪಾಲನೆ ಪೋಷಣೆ ತುಂಬಾ ಮುಖ್ಯ ಆಗುತ್ತೆ. ಈ ನಿಟ್ಟಿನಲ್ಲಿ ಮಕ್ಕಳನ್ನ ಅವರು ಹೇಗೆ ನೋಡ್ಕೋಬೇಕು ಅಂತ ತಿಳಿಸ್ಕೊಡ್ತೀರಾ? ಎಲ್ಲ ವೀಕ್ಷಕರಿಗೆ ಮುರುಳಿಯ ಪ್ರೀತಿಯ ನಮಸ್ಕಾರಗಳು. ಮೇಡಮ್, ಇದು ಎಲ್ಲ ಪೇರೆಂಟ್ಸ್ದು ಒಂದು ಆಸೆ ಅಥವಾ ಡಿಸೈರ್ ಅಂತ ಹೇಳ್ತೀವಿ. ನಮ್ಮ ಮಗು ತುಂಬ ಒಳ್ಳೆಯ ಸಂಸ್ಕಾರನ ಹೊಂದಬೇಕು, ಲೈಫಲ್ಲಿ ನಮಗಿಂತ ಹೆಚ್ಚಾಗಿ ಸಾಧನೆ ಮಾಡಬೇಕು ಅನ್ನೋದು ಎಲ್ಲ ಪೋಷಕರ ಒಂದು ಆಸೆ ಅಂತ ಹೇಳ್ಬೋದು. ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನಂತ ಹೇಳಿದ್ರೆ, ಈ ಒಂದು ಮಗುವಿನ ಚಿಕ್ಕ ವಯಸ್ಸಿನಲ್ಲಿ ಅಂದರೆ 0 ಇಂದ 6 ಇಯರ್ಸ್ ತನಕ ನಾವು ಬೆಳೆಸ್ಬೇಕಾದ್ರೆ ಇಲ್ಲಿ ನಾವು ಒಂದು ಬ್ಯೂಟಿಫುಲ್ ಫೌಂಡೇಶನ್ಸ್ಗಳನ್ನು ಕೊಡಬೇಕು. ನಾವು ಹಿಂದಿನ ಎಪಿಸೋಡ್ಗಳಲ್ಲಿ ಮಾತಾಡಿದ್ವಿ, ಪ್ರೆಗ್ನೆಂಟ್ ವುಮೆನ್ಗೆ ಯಾವ ರೀತಿಯಾದಂತಹ ಒಂದು ವಾತಾವರಣ ಇದ್ದರೆ ಮಗುವಿನ ಭವಿಷ್ಯ ತುಂಬ ಚೆನ್ನಾಗಿ ಸಮತೋಲನವಾಗಿ ನಡೆಯಲಿಕ್ಕೆ ಸಾಧ್ಯ ಅಂತ. ಇವಾಗ ಪ್ರೆಗ್ನೆಂಟ್ ವುಮೆನ್ಗಳಿಗೆ ಸರಿಯಾದ ವಾತಾವರಣನ 9 ಮಂತ್ಸ್ ಒಳಗಡೆ ಕೊಡೋಕ್ಕಾಗಿಲ್ಲ ಅಂದ ಪಕ್ಷದಲ್ಲಿ ಭಗವಂತ ನಮಗೆ ಇನ್ನೂ ಒಂದು ಚಾನ್ಸ್ ಕೊಟ್ಟಿದ್ದಾನೆ. ಅದನ್ನು ನಾವು 0 ಇಂದ 6 ಇಯರ್ಸ್ ಒಳಗಡೆ ಎಲ್ಲದನ್ನೂ ಮಾರ್ಪಡಿಕೆ ಮಾಡ್ಕೊಳ್ಬಹುದು, ಎಲ್ಲವೂ ಸಾಧ್ಯ ಇದೆ. ಆದರೆ ಮಗುವಿನ ಬ್ರೈನ್ ಯಾವ ರೀತಿ ಕೆಲಸ ಮಾಡ್ತಾ ಇದೆ, ನೀವು ಹೇಳಿದ್ರಿ ಗುರಿ ಅನ್ನೋದು ಮೂರನೇ ಕಣ್ಣಿನ ಥರ ಅಂತ. ಆದರೆ ನಮ್ಮ ರಿಸರ್ಚ್ ಪ್ರಕಾರ 70% ಪಾಪ್ಯುಲೇಷನ್ಗೆ ಗುರಿಗಳನ್ನು ಸೆಟ್ ಮಾಡ್ಕೊಳಕ್ಕೆ ಬ್ರೈನ್ ಸಪೋರ್ಟ್ ಮಾಡುವುದಿಲ್ಲ. ಅಂದರೆ ಅದು ಕೂಡ ಅವರ ವ್ಯಕ್ತಿತ್ವಕ್ಕೆ ಸಂಬಂಧಪಟ್ಟಿದ್ದ ವಿಷಯ ಆಗಿರುತ್ತೆ. ಇವಾಗ ನನ್ನ ವಿಷಯನೇ ಅಂತ ತೊಗೊಂಡ್ರೆ, ನನ್ನ ಲೈಫಲ್ಲಿ ನನಗೇನು ಗುರಿ ಇರಲಿಲ್ಲ, ನಾನೇನು ಮಾಡಬೇಕಂತ ನನಗೆ ಗೊತ್ತಿರಲಿಲ್ಲ. ನಾನು ನನ್ನ 23 ವರ್ಷ ಇದ್ದಾಗ ಒಂದು ಏನೋ ಡಿಪ್ಲೊಮಾ ಮುಗಿಸಿದ್ದೆ, ಅದಾದಮೇಲೆ ಒಬ್ಬ ಟೆಕ್ನಿಕಲ್ ಸಪೋರ್ಟ್ ಇಂಜಿನಿಯರ್ ಆಗಿ ಒಂದು 3 ವರ್ಷ 3.5 ವರ್ಷ ಕೆಲಸ ಮಾಡಿದೆ. ಅದಾದಮೇಲೆ ನೆಕ್ಸ್ಟ್ ಏನಂತ ನನಗೆ ಗೊತ್ತಿಲ್ಲ. ಸೊ ಅವಾಗ ನಾನು ಫಿಂಗರ್ ಪ್ರಿಂಟ್ ಅನಾಲಿಸಿಸ್ ಮಾಡಿಕೊಂಡು ನನ್ನ ಜೀವನ, ನನ್ನ ಮನಸ್ಸು ಏನನ್ನು ಹೇಳ್ತಾ ಇರ್ಬೋದು, ನನ್ನ ಬ್ರೈನಿಗೆ ಎಷ್ಟೆಲ್ಲ ಕೆಪಾಸಿಟಿ ಇರ್ಬೋದು, ನಾನು ಏನೆಲ್ಲ ಮಾಡಿದ್ರೆ ಲೈಫಲ್ಲಿ ಚೆನ್ನಾಗಿ ಆಗ್ತೀನಿ ಅನ್ನೋ ಒಂದು ಕಂಪ್ಲೀಟ್ ಒಂಥರ ಮಿರರ್ ಥರ ಕ್ಲಾರಿಟಿ ನನಗೆ ಈ ಫಿಂಗರ್ ಪ್ರಿಂಟ್ ಅನಾಲಿಸಿಸ್ ಮೂಲಕ ಸಿಕ್ತು. ಅದಾದಮೇಲೆ ನಾನು ಇವಾಗ ಒಂದು ಸಂಸ್ಥೆಯನ್ನು ಕಟ್ಟಿ ರಿಸರ್ಚ್ಗಳನ್ನು ಮಾಡಿ ಇವಾಗ ನನ್ನ ಜೀವನದಲ್ಲಿ ಒಂದು ಧ್ಯೇಯ ಮತ್ತು ಒಂದು ದೊಡ್ಡ ವಿಷನನ್ನು ಸೆಟ್ ಮಾಡ್ಕೊಂಡಿದ್ದೀನಿ. ಏನದು ವಿಷನ್ ಅಂತ ಹೇಳಿದ್ರೆ, ನೀವು ಗುರಿ ಅಂತ ಹೇಳ್ತೀರಾ, ಗುರಿ ಅಂತ ಹೇಳಿದ್ರೆ ಅದು ಇವತ್ತಿನ ದಿನ ನಾನು ಏನು ಮಾಡಬೇಕು, ಏನು ಮುಗಿಸ್ಬೇಕು, ಅದು ಗುರಿ ಅಷ್ಟೇ. ವಿಷನ್ ಅಂತ ಹೇಳಿದ್ರೆ ಅದು ನನ್ನ ಜೀವನ ಫುಲ್ ಮಾಡ್ತಾ ಇರುವಂಥದ್ದು. ಆ ವಿಷನ್ ಬಗ್ಗೆ ಎಷ್ಟೋ ಜನಕ್ಕೆ ಕ್ಲಾರಿಟಿ ಇರಲ್ಲ. ಇವಾಗ ಎಷ್ಟೋ ಜನ ಅಪ್ಪನಿಗೆ ಇರಲ್ಲ ನನ್ನ ಜೀವನದ ವಿಷನ್ ಏನು ಅಂತ, ಅದೇ ರೀತಿ ಅಮ್ಮನಿಗೆ ಜೀವನದ ವಿಷನ್ ಏನು ಅಂತ ಇರಲ್ಲ. ಆದರೆ ಎಲ್ಲರೂ ಅಂದ್ಕೊಂಡಿದ್ದಾರೆ ಒಂದು ಒಳ್ಳೆ ಕೆಲಸಕ್ಕೆ ಹೋಗೋದೇ ಜೀವನದ ವಿಷನ್ ಅಂತ, ಗೋಲ್ ಅಂತ. ಆದರೆ ಅದು ಸಂಪೂರ್ಣವಾಗಿ ಅಲ್ಲ. ವಿಷನ್ ಅಂತ ಹೇಳಿದ್ರೆ ನನ್ನಲ್ಲಿರುವಂತಹ ಒಂದು ಅದ್ಭುತ ಶಕ್ತಿಯನ್ನು ಪ್ರಪಂಚದ ಒಳಿತಿಗಾಗಿ ನಾನು ಕೊಡುವಂಥದ್ದು, ಅದು ವಿಷನ್ ಅಂತ ಹೇಳ್ತೀವಿ. ಇವಾಗ ನಿಮಗೆ ಸುಧಾಮೂರ್ತಿ ಅವ್ರಿಗೆ ಗೊತ್ತು, ನಾರಾಯಣ ಮೂರ್ತಿ ಅವ್ರಿಗೆ ಗೊತ್ತು, ಅವ್ರದ್ದು ವಿಷನ್ ಏನು, ಕಂಪ್ಲೀಟ್ ಒಂದು ಟೆಕ್ನಿಕಲ್ ಥಿಂಗ್ಸನ್ನು ಪ್ರಪಂಚಕ್ಕೆ ಕೊಟ್ಟು ಲೈಫನ್ನು ಎಷ್ಟು ಈಸಿ ಮಾಡಿ, ವಹಿವಾಟುಗಳನ್ನು ಎಷ್ಟು ಈಸಿ ಮಾಡಬೇಕು ಅನ್ನೋದು ಅವರ ವಿಷನ್. ಅದೇ ರೀತಿ ರತನ್ ಟಾಟಾ ಅವ್ರದ್ದು ಅಂತ ಒಂದು ವಿಷನ್ ತೊಗೊಂಡ್ರೆ, ಯಾವುದೇ ಒಬ್ಬ ವ್ಯಕ್ತಿ ನಡೆದು ವರ್ಷಾನ್ಗಟ್ಟಲೆ ತಿಂಗಳಾನ್ಗಟ್ಟಲೆ ಒಂದು ಜಾಗಕ್ಕೆ ತಲುಪಬೇಕಲ್ಲ, ಅವರು ವೆಹಿಕಲ್ಸ್ಗಳನ್ನು ಕೊಟ್ಟು ಜರ್ನಿಯನ್ನು ತುಂಬ ಫಾಸ್ಟ್ ಮಾಡಿದರು, ಲೈಫಿಗೆ ಒಂದು ವ್ಯಾಲ್ಯೂ ಆ್ಯಡ್ ಮಾಡ್ತಾ ಹೋದರು. ಸೊ ಈ ರೀತಿಯಾಗಿ ಪ್ರತಿಯೊಬ್ಬ ವ್ಯಕ್ತಿಯೂ ಜೀವನದಲ್ಲಿ ವಿಷನ್ಗಳನ್ನ ಇಟ್ಕೊಳ್ಬೇಕೇ ವಿನಃ ಗೋಲ್ಗಳನ್ನು ಅಲ್ಲ. ಆದರೆ ನಮ್ಮ ರಿಸರ್ಚ್ ಹೇಳ್ತಾ ಇದೆ ಗೋಲ್ಗಳನ್ನೇ ಜನ ಇಟ್ಕೊಳಕ್ಕಾಗಲ್ಲ 70% ಪಾಪ್ಯುಲೇಷನಲ್ಲಿ ಅಂತ ಹೇಳ್ತಾ ಇದ್ದೀವಿ. ಅದರಲ್ಲೂ ವಿಷನ್ ಅಂತ ಇಟ್ಕೊಳಕ್ಕಾಗೋದು ಕೇವಲ 5-10% ಜನಕ್ಕೆ ಮಾತ್ರ. ಈ ಸತ್ಯದ ವಿಚಾರಗಳು ಗೊತ್ತಿಲ್ಲ ಅಂತ ಹೇಳಿದ್ರೆ ಅಪ್ಪ ಅಮ್ಮಗಳು ಮಕ್ಕಳನ್ನ ಯಾವ ರೀತಿ ಬೆಳೆಸ್ತಾರೆ ಅಂತ ಹೇಳಿದ್ರೆ, ಆನೆ ಹಾರಕ್ಕೆ ಸಾಧ್ಯ ಇದೆ ಅನ್ನೋ ಒಂದು ಭ್ರಮೆಯಲ್ಲಿ, ಮೀನು ಮರವನ್ನು ಹತ್ತಕ್ಕಾಗುತ್ತೆ ಅನ್ನೋ ಒಂದು ಭ್ರಮೆಯಲ್ಲಿ.
ಸೊ ಈ ರೀತಿಯಾದಂಥ ಎಜುಕೇಷನ್ ನಮಗೆ ಗೊತ್ತಾಗಬೇಕು, ನನ್ನ ಮಗುವಿನಲ್ಲಿ ಯಾವ ರೀತಿಯಾದಂಥ ಕ್ಯಾಲಿಬರ್ ಇದೆ, ನಾನು ಅವನಿಗೆ ಯಾವ ರೀತಿಯಾದಂಥ ವಾತಾವರಣನ ಕೊಡಬೇಕು, ಅವನಲ್ಲಿ ಏನು ಪ್ಲಸ್ ಇದೆ, ಏನು ಮೈನಸ್ ಇದೆ, ಸ್ಟ್ರೆಂತ್ ಏನು, ವೀಕ್ನೆಸ್ ಏನು, ಪಾಸಿಬಿಲಿಟೀಸ್ ಏನು, ಇಂಪಾಸಿಬಿಲಿಟೀಸ್ ಏನು, ಈ ಥರ ಕಂಪ್ಲೀಟ್ ಕ್ಲಾರಿಟಿ ಇದ್ದಾಗ ರೈಟ್ ಎಜುಕೇಷನ್ನ ಪೇರೆಂಟ್ಸ್ ಕೊಡೋಕ್ಕಾಗುತ್ತೆ. ನನ್ನ ಮಗ ಹಂಗಾಗಬೇಕು ಹಿಂಗಾಗಬೇಕು ಅದು ಅಪ್ಪಂದು ಅಮ್ಮಂದು ಆಸೆ, ಮಗುಗೆ ಅದು ಪಾಸಿಬಿಲಿಟಿ ಇದೆಯಾ ನಾವು ನೋಡ್ಕೊಳ್ಬೇಕಾಗುತ್ತೆ. ಆ ಥರ ಎಲ್ಲ ಮಕ್ಕಳಿಗೂ ಪಾಸಿಬಿಲಿಟಿ ಇದ್ದಿದ್ದೇ ಆಗಿದ್ದಿದ್ರೆ ಪ್ರಪಂಚದಲ್ಲಿ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಆರೋಗ್ಯವಾಗಿ ಅವನು ಎಲ್ಲ ರೀತಿಯಾದಂಥ ಸಕ್ಸಸ್ಗಳನ್ನು ನೋಡಿರಲೇಬೇಕಿತ್ತಿತ್ತು. ಆದರೂ ಕೂಡ ನಾವು ಇದನ್ನು ಅನಲೈಸ್ ಮಾಡಲ್ಲ, ಅನಲೈಸ್ ಮಾಡಲ್ಲ ಅಂದರೆ ಅದನ್ನು ಒಂದು ಒಂದು ರೀಚೆಕ್ ಮಾಡೋದಾಗಲಿ, ಒಂದು ಪ್ರಶಂಸೆ ಮಾಡೋದಾಗಲಿ ಎಲ್ಲೂ ಆಗ್ತಾ ಇಲ್ಲ. ಇದು ಇವ್ರು ಗೆದ್ದರು, ಇವ್ರು ಗೆಲ್ಲಿಲ್ಲ, ಯಾಕೆ ಗೆಲ್ಲಿಲ್ಲ, ನಾವು ರಿಸರ್ಚ್ ಮಾಡಲ್ಲ. ಸೊ ಸುಮ್ಮನೆ ಅವ್ನ ತಲೆಯಲ್ಲಿ ಬರೆದಿತ್ತು, ಅವ್ನ ಹಣೆಯಲ್ಲಿ ಬರೆದಿತ್ತು, ಈ ಥರ ನಾವು ನಾನ್ ಸೆನ್ಸ್ಗಳ ಪ್ರಕಾರ ಹೋಗ್ಬಿಡ್ತಾ ಇದ್ದೀವಿ. ಆ ಥರ ಎಲ್ಲ ಇಲ್ಲ. ಸೊ ನಮಗೆ 9 ತಿಂಗಳ ಒಂದು ಪ್ರೆಗ್ನೆನ್ಸಿ ಟೈಮ್ ಸರಿಯಾಗಿ ಕೊಡೋಕೆ ಆಗಿಲ್ಲ ಅಂದ ಪಕ್ಷದಲ್ಲಿ, ಅವ್ರಿಗೆ ವಿಚಾರಗಳು ಗೊತ್ತಿಲ್ಲ ಅಂದ ಪಕ್ಷದಲ್ಲಿ, ಮತ್ತೆ ಅವರು 0-3 ಇಯರ್ಸ್ ತನಕ ತುಂಬ ತುಂಬ ಎಫೆಕ್ಟಿವ್ ಆದ ಪೇರೆಂಟಿಂಗನ್ನು ಮನೆಯ ವಾತಾವರಣ ಕೊಡೋದ್ರ ಮೂಲಕ 80% ನಾವು ಸರಿಯಾದ ಮಾರ್ಗಕ್ಕೆ ತೊಗೊಂಡು ಬಂದ್ಬಿಡ್ಬೋದು ಮಗುನ. 3 ಇಯರ್ಸಿಂದ ಮತ್ತೆ 6 ಇಯರ್ಸ್ ತನಕ ಮತ್ತೆ ನಮಗೆ 10% ಬದಲಾವಣೆ ಮಾಡುವಂಥದ್ದು ಸಿಗುತ್ತೆ. ಅಂದರೆ 80% 3 ಇಯರ್ಸ್ ತನಕ ಆಗುತ್ತೆ ಸರಿಯಾದ ವಾತಾವರಣ ಕೊಟ್ಟು ಜೀವನವನ್ನು ರೂಪಿಸುವಂಥದ್ದು. ಮತ್ತು 5-6 ಇಯರ್ಸ್ ಮಾಡೋಷ್ಟೊತ್ತಿಗೆ ನಾವು 90% ಮಗುವಿನ ಸಂಪೂರ್ಣ ಜೀವನವನ್ನು ರೂಪಿಸ್ಬಿಡ್ಬೋದು. ನೀವು ಕೇಳಿದ್ದೀರಾ 3 ವರ್ಷದ ಬುದ್ಧಿ 30 ವರ್ಷ ತನಕ ಅಂತ ಹೇಳಿ. ಇನ್ ದ ಸೆನ್ಸ್ ಆ 3 ವರ್ಷ ನಾವು ಮಗುವಿಗೆ ಜೀವನಕ್ಕೆ ಬೇಕಾದಂಥ ಎಲ್ಲ ಮಾಹಿತಿಯನ್ನು ಒದಗಿಸಲೇಬೇಕು. ಆದರೆ ನಾವು ಅಂದ್ಕೊಂಡಿದ್ದೀವಿ ಪೇರೆಂಟ್ಸ್ಗಳು ಅಥವಾ ಅಮ್ಮ ಅವರು 3 ವರ್ಷದಲ್ಲಿ ನನ್ನ ಮಗು ಏನು ಕಲಿಯುತ್ತೆ, ಏನು ಅರ್ಥ ಮಾಡುತ್ತೆ, ಏನು ಹೇಳ್ಕೊಡ್ಬೇಕು, ಯಾವುದೇ ಮಾಹಿತಿ ಇಲ್ದಿರೋದ್ರಿಂದ ಈ 3 ಇಯರ್ಸ್ ಏನಾಗುತ್ತೆ, ಒಂಥರ ವ್ಯಾಕ್ಯೂಮ್ ಥರ ಡೊಳ್ಳಾಗ್ಬಿಡುತ್ತೆ ಒಳಗಡೆ. ಆ 3 ವರ್ಷದಲ್ಲಿ ಬರೀ ಫ್ಯಾಮಿಲಿ ಪ್ರಾಬ್ಲಮ್ಸ್ ಇರ್ಬೋದು ಅಥವಾ ಏನೋ ಕಷ್ಟಗಳಿರ್ಬೋದು ಅದೇ ಸ್ಟೋರ್ ಆಗೋದ್ರ ಮೂಲಕ ಒಂದು ಸರಿಯಾದ ವಿದ್ಯಾಭ್ಯಾಸ ಇಲ್ಲ. ಆವಾಗಿನ ಸಿಸ್ಟಮಲ್ಲಿ ಗೊತ್ತಿತ್ತು ನಿಮಗೆ, ಗುರುಕುಲ್ ಸಿಸ್ಟಮ್ ಇತ್ತು. ಆ ಗುರುಕುಲ್ ಸಿಸ್ಟಮಲ್ಲಿ ಅರ್ಲಿ ಚೈಲ್ಡ್ಹುಡ್ಡಲ್ಲಿ ಈ 7 ಇಯರ್ಸ್ ಒಳಗಡೆ ತುಂಬ ಜ್ಞಾನವನ್ನು ಕೊಟ್ಬಿಡ್ತಾ ಇದ್ರು. ಅವ್ರ ಜೀವನವನ್ನು ಸಂಪೂರ್ಣವಾಗಿ ಸರಿಯಾದ ದಾರಿಯಲ್ಲಿ ನಡೆಸ್ಕೊಂಡು ಹೋಗುವಂತಹ ಎಲ್ಲ ಮಾಹಿತಿ ಅವತ್ತಿನ ಕಾಲದಲ್ಲಿ ಸಿಕ್ಕಿರ್ತಿತ್ತು. ಇವತ್ತು ಯಾವುದೇ ರೀತಿಯಾದಂಥ ಮಾಹಿತಿ ನಮಗೆ 3 ಇಯರ್ಸ್ ಒಳಗಡೆ ಬೆಸ್ಟಾಗಿ ಯಾವುದೇ ಮಗುಗೆ ಸಿಗ್ತಾ ಇಲ್ಲ. ಸೊ ಆ ಕಾರಣದಿಂದಾಗಿ ಮಗುಗೆ 6 ವರ್ಷ ಆದಮೇಲೆ 7 ವರ್ಷ ಆದಮೇಲೆ ಜೀವನದಲ್ಲಿ ಏನು ಮಾಡಬೇಕು, ನಾನು ಏನು ಕಲಿಬೇಕು, ಏನು ಕೆಲಸ ಮಾಡಬೇಕು, ಏನೂ ಗೊತ್ತಾಗ್ತಿಲ್ಲ. ಸೊ ನಾನು ಯಾಕೆ ಇಷ್ಟು ಸ್ವಲ್ಪ ಸ್ಟ್ರಾಂಗ್ ಆಗಿ ಈ ವಿಚಾರಗಳನ್ನು ಜನಕ್ಕೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ, ಈ ಪ್ರೆಸೆಂಟ್ ಜನ್ರೇಷನನ್ನು ನಾನು ಕಣ್ಣಾರೆ ನೋಡ್ತಾ ಇದ್ದೀನಿ. ಮಕ್ಕಳು ಯಾವ ರೀತಿಯಾದಂಥ ಕ್ಯಾಲಿಬರ್ಗಳಿದೆ, ಆದರೆ ಅವ್ರು ಏನು ಮಾಡ್ತಿದ್ದಾರೆ, ಪೇರೆಂಟ್ಸ್ ಏನು ಸಪೋರ್ಟ್ ಸಿಸ್ಟಮ್ ಮಕ್ಕಳಿಗೆ ಕೊಡಬೇಕು, ಏನು ಸಪೋರ್ಟ್ ಸಿಸ್ಟಮ್ ಕೊಡ್ತಾ ಇಲ್ಲ, ಇದೆಲ್ಲ ಕಂಪ್ಲೀಟ್ ಅನಲೈಸ್ ಮಾಡಿರೋದ್ರ ಮೂಲಕ ನಾವು 0-6 ಇಯರ್ಸ್ ಒಳಗಡೆ ಏನು ಮಕ್ಕಳಿಗೆ ಒಂದು ವಾತಾವರಣ ಕೊಡಬೇಕಾಗಿತ್ತು, ಎಜುಕೇಷನ್ ಕೊಡಬೇಕಾಗಿತ್ತು, ಅದನ್ನು 10% ಕೊಡ್ತಾ ಇಲ್ಲ. ಅಂದರೆ ಬ್ರೈನಿಗೆ 100% ಇನ್ಫಾರ್ಮೇಷನ್ಸ್ ಅವಾಗ ಬೇಕಾಗಿತ್ತು, ಅಟ್ಲೀಸ್ಟ್ 90% ಅಂತನಾದರೂ ಅಂದ್ಕೊಳ್ಳೋಣ ನಾವು. ಸರಿಯಾದ ಮಾಹಿತಿಗಳು, ಸರಿಯಾದ ಇನ್ಫಾರ್ಮೇಷನ್ಗಳು ತನ್ನ ಜೀವನವನ್ನು ಸೃಷ್ಟಿಸಿಕೊಳ್ಳೋಕ್ಕೆ ಬೇಕಾಗಿರುವಂಥದ್ದು ಈ 6 ವರ್ಷದ ಒಳಗಡೆ ಇರುವಂತಹ ಒಂದು ಡ್ಯುರೇಷನ್. ಇಲ್ಲಿ ನಾವು ಮಕ್ಕಳಿಗೆ ಕಾನ್ಫಿಡೆನ್ಸ್ ಹೆಂಗೆ ಡೆವಲಪ್ ಮಾಡ್ಕೊಬೇಕು ಹೇಳ್ಕೊಡ್ತಾ ಇಲ್ಲ, ರೆಸ್ಪಾನ್ಸಿಬಿಲಿಟಿ ಹೆಂಗೆ ತಗೊಳ್ಬೇಕು ಹೇಳ್ಕೊಡ್ತಾ ಇಲ್ಲ, ಒಳ್ಳೆ ಗುಡ್ ಲಿಸನರ್ ನೀನು ಹೆಂಗಾಗಬೇಕು ನಾವು ಹೇಳ್ಕೊಡ್ತಾ ಇಲ್ಲ, ಲರ್ನಿಂಗ್ ನೀನು ಯಾವುದ್ಯಾವುದನ್ನು ಮಾಡಬೇಕು ಯಾವುದ್ಯಾವುದನ್ನು ಮಾಡಬಾರ್ದು ನಾವು ಹೇಳ್ಕೊಡ್ತಿಲ್ಲ, ವಿಲ್ ಪವರ್ ಹೆಂಗೆ ಡೆವಲಪ್ ಮಾಡ್ಕೊಬೇಕು ನಾವು ಹೇಳ್ಕೊಡ್ತಿಲ್ಲ, ನೀನು ಎಷ್ಟು ಹೈಜೆನಿಕ್ ಆಗಿರಬೇಕು, ನಿನ್ನ ಇಮ್ಯುನಿಟಿ ಪವರ್ನ ನೀನು ಹೆಂಗೆ ಡೆವಲಪ್ ಮಾಡ್ಕೊಬೇಕು, ಕಮ್ಯುನಿಕೇಷನ್ನ ಯಾವ ರೀತಿ ಡೆವಲಪ್ ಮಾಡ್ಕೊಬೇಕು, ನಿನ್ನ ಲಿಂಗ್ವಿಸ್ಟಿಕ್ ಇಂಟೆಲಿಜೆನ್ಸ್ನ ನೀನು ಹೆಂಗೆ ಡೆವಲಪ್ಮೆಂಟ್ ಮಾಡ್ಕೊಬೇಕು, ಸೇಮ್ ಟೈಮ್ ನಿನ್ನ ಪ್ರಕೃತಿಗೆ ಏನು ಕೊಡಬೇಕು, ದೇಶಕ್ಕೆ ಏನು ಕೊಡಬೇಕು, ಅಥವಾ ನಿನ್ನ ಅಜ್ಜ ಅಜ್ಜಿಗೆ ನೀನು ಏನು ಕೊಡಬೇಕು, ಯಾವ ವಿಚಾರಗಳನ್ನು ಕೂಡ ಪ್ರಸ್ತಾವನೆ ಮಾಡ್ತಾ ಇಲ್ಲ ಮಗು ಜೊತೆಗೆ. ಆವಾಗ ಮಗುಗೆ ಇದ್ಯಾವುದು ವಿಚಾರಗಳು ಅಲ್ಲಿ ಸ್ಟೋರ್ ಆಗಲ್ಲ, ಬ್ರೈನಿಗೆ ಸ್ಟೋರ್ ಆಗಲ್ಲ. ಈ ಬ್ರೈನ್ ಏನೆಲ್ಲ ಸ್ಟೋರ್ ಮಾಡ್ಕೊಂಡಿರುತ್ತೆ ಅದನ್ನೇ ಜೀವನದ ಉದ್ದಗಲಕ್ಕೂ ಕೂಡ ಡುಪ್ಲಿಕೇಟ್ ಮಾಡ್ತಾ ಹೋಗ್ಬಿಡುತ್ತೆ. ಸೊ ಹಾಗಾಗಿ ಅಪ್ಪ ಅಮ್ಮ ಮಕ್ಕಳ ಮೇಲೆ ಎಷ್ಟೇ ಕನಸುಗಳನ್ನು ಇಟ್ಕೊಂಡಿದ್ರು ಸಹ ಈ 6 ವರ್ಷದ ಒಳಗಡೆ ಮಗುವಿನ ಜೀವನ 6 ವರ್ಷದಿಂದ ಅವ್ರು 70 ವರ್ಷ ಬಾಳ್ತಾರ, 80 ವರ್ಷ ಬಾಳ್ತಾರ, ಎಷ್ಟು ವರ್ಷನಾದರೂ ಬಾಳಲಿ, ಓಕೆ, ಆ ಬಾಳಕ್ಕೆ ಬೇಕಾಗುವಂತಹ ಎಲ್ಲ ಮಾಹಿತಿಯನ್ನು 6 ವರ್ಷದ ಒಳಗಡೆಯೇ ಕೊಡಬೇಕು.
ಇಲ್ಲಿ ಕೊಟ್ಟಿಲ್ಲ ಅಂತಾದರೆ ಮಗು ಎಲ್ಲರ ಮಾತನ್ನು ಕೇಳಲ್ಲ, ಅಂದರೆ ಯಾವ ವಿಚಾರಗಳನ್ನ ಗ್ರಹಿಸಬೇಕಿತ್ತು ಅವರು ಗ್ರಹಿಸಲ್ಲ, ಯಾವುದು ಅವಶ್ಯಕತೆ ಇತ್ತು ಅದನ್ನು ಮಾಡಲ್ಲ, ಯಾವುದು ಅವಶ್ಯಕತೆ ಇಲ್ಲ ಅದನ್ನು ಮಾಡ್ತಾ ಹೋಗ್ತಾ ಇದ್ದಾರೆ. ಅದಕ್ಕೋಸ್ಕರ ಪ್ರಾಬ್ಲಮ್ಗಳು ತುಂಬ ಅರೈಸ್ ಆಗ್ತಾ ಇದೆ ಪ್ರತಿದಿನ ಪ್ರತಿದಿನ ಪ್ರತಿ ಫ್ಯಾಮಿಲಿಯಲ್ಲೂ. ಇದು ಒಂದು ವೆರಿ ವೆರಿ ಪ್ರಾಬ್ಲಮೆಟಿಕ್ ಥಿಂಗ್ಸ್ ಅಂತ ಹೇಳ್ಬೋದು. ಸೊ ನಾವು ಸುಮ್ಮನೆ ಜನರಲ್ ಆಗಿ ನಮ್ಮ ಟೀಮ್ ಮೆಂಬರ್ಸ್ ಎಲ್ಲ ಮಾತಾಡ್ಕೊಂಡು ಕೂರುವಾಗ ನಾಳಿನ ಮಕ್ಕಳ ಭವಿಷ್ಯ ಏನಿದೆ, ಇವತ್ತಿನ ಮಕ್ಕಳ ಭವಿಷ್ಯ ಏನಾಗುತ್ತೆ ಅಂತ ಯಾರೂ ಹೇಳಕ್ಕೆ ಸಾಧ್ಯನೇ ಇಲ್ಲ, ಊಹಿಸೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ 10 ವರ್ಷದಿಂದ ನನ್ನ ಕೈಯಲ್ಲಿ ಮೊಬೈಲ್ ಇರಲಿಲ್ಲ, ಇವತ್ತು ನನ್ನ ಕೈಯಲ್ಲಿ ಮೊಬೈಲ್ ಇದೆ. ಇವಾಗ ನನಗೆ 33 ವರ್ಷ, ನನ್ನ ಕೈಯಲ್ಲಿ ಇವತ್ತು ಮೊಬೈಲ್ ಇದೆ. ಇವತ್ತಿನ ಮಕ್ಕಳು 3 ವರ್ಷದವ್ರಿಗೆ ಮಕ್ಕಳ ಹತ್ರ ಮೊಬೈಲ್ ಇದೆ. ನಾನು ಇವತ್ತು 33 ವರ್ಷದವ್ರ ಮೊಬೈಲಲ್ಲಿ ಏನು ನೋಡೋಕ್ಕೆಲ್ಲ ಸಾಧ್ಯ ಇದೆ, ಅದರಲ್ಲಿ ಪ್ಲಸ್ಸು ಇದೆ, ಮೈನಸ್ಸು ಇದೆ, ರಾಂಗು ಇದೆ, ವರ್ಸ್ಟು ಇದೆ. ಅದನ್ನು ಮಗು 3 ವರ್ಷದ ಮಗುನೂ ನೋಡ್ತಾ ಇದೆ, 6 ವರ್ಷದ ಮಗುನೂ ನೋಡ್ತಾ ಇದೆ. ಇವ್ರ ಜೀವನವನ್ನು ಯಾವ ರೀತಿ ರೂಪಿಸ್ಕೊಳ್ತಾರೆ, ಈ 6 ವರ್ಷದ ಒಳಗಡೆ ಏನು ಮಾಹಿತಿಗಳನ್ನು ನೋಡಿದ್ರು, ಓದಿದ್ರು, ಕೇಳಿದ್ರು, ಅದ್ರ ಪ್ರಕಾರ ಸಂಪೂರ್ಣವಾದಂಥ ಜೀವನವನ್ನು ರೂಪಿಸ್ಕೊಳ್ತಾ ಇದ್ದಾರೆ. ಇವತ್ತು ನೀವು ಯಾವುದೇ ಮಗುನ ನೋಡಿ ಅಪ್ಪ ಅಮ್ಮ ಹೊರಗಡೆ ಮಣ್ಣಲ್ಲಿ ಆಟ ಆಡೋಕ್ಕೆ ಅಷ್ಟು ಈಸಿಯಾಗಿ ಬಿಟ್ಬಿಡಲ್ಲ, ಮೊಬೈಲ್ನ ಕೊಟ್ಬಿಡ್ತಾರೆ. ಮೊಬೈಲಲ್ಲಿ ಏನಾಗುತ್ತೆ, ಇಟ್ಸ್ ಅ ನಾನ್ ಲಿವಿಂಗ್ ಥಿಂಗ್. ಈ ಕಡೆಯಿಂದ ರೆಸ್ಪಾಂಡ್ ಇರಲ್ಲ, ಆ ಕಡೆಯಿಂದ ಎಲ್ಲದು ಬರ್ತಿರುತ್ತೆ. ಅವರೇ ಮಾತಾಡ್ತಾರೆ, ಅವರೇ ಜಗಳ ಆಡ್ತಾರೆ, ಅವರೇ ಆಟ ಆಡ್ತಾರೆ, ಎಲ್ಲ. ನಾನು ಸುಮ್ಮನೆ ನೋಡೋಗ, ನಾನು ನೋಡೋಗ ಅಷ್ಟೇ. ನೀನು ಬರೀ ನೋಡ್ತಿದ್ದೀಯ ಅಂದರೆ ಮಾಡೋದು ಯಾವಾಗ? ಲೈಫಲ್ಲಿ ನಾನು ಏನಾದರೂ ಎಕ್ಸ್ಪೀರಿಯೆನ್ಸ್ ಮಾಡಬೇಕಲ್ಲ, ಆವಾಗ ನನ್ನ ಬ್ರೈನಿಗೆ ಅದು ರಿಜಿಸ್ಟರ್ ಆಗಿರುತ್ತೆ, ನಾನು ಇದನ್ನು ಮಾಡಬೇಕು, ಇದನ್ನು ಮಾಡಬಾರ್ದು ಅಂತ. ಎಷ್ಟೋ ಮಕ್ಕಳುಗಳು ಆಟ ಆಡಬೇಕಾದ್ರೆ ಬಿದ್ದಿದ್ರೆ ಹೋಗಿ ಎತ್ತದೇ ಇಲ್ಲ, ಬಿಕಾಸ್ ಅವರು ಮೂವಿಯಲ್ಲಿ ಆ ಕಾರ್ಟೂನ್ಗಳಲ್ಲಿ ನೋಡಿರ್ತಾರೆ, ಓ ಅವ್ರು ಯಾರೋ ಬೀಳ್ತಾರೆ, ಇವ್ರು ಸುಮ್ಮನೆ ನೋಡೋದಷ್ಟೇ. ಅಲ್ಲಿ ಮುಂದೆ ನಡೀತಿರುವಂಥ ನಿದರ್ಶನ, ಸತ್ಯ ನಿದರ್ಶನ ಘಟನೆ ಇದ್ರೂ ಸಹ ಇವ್ರು ಹೋಗಿ ಎತ್ತಬೇಕಂತ ಬ್ರೈನ್ ಇವ್ರಿಗೆ ಇನ್ಪುಟ್ಸ್ ಕೊಡಲ್ಲ, ರೆಸ್ಪಾನ್ಸ್ ಮಾಡಲ್ಲ. ಯಾಕೆ ಅಂದರೆ ಬ್ರೈನ್ ತನ್ನ ಜೀವನದಲ್ಲಿ ಈ 0 ಇಂದ 6 ಇಯರ್ಸ್ ತನಕ ಏನನ್ನೆಲ್ಲ ಅನುಭವಗಳಾಗಿ ತಗೊಂತು ಅವುಗಳನ್ನು ಮಾತ್ರ ಜೀವನದಲ್ಲಿ ಅದನ್ನು ಮತ್ತೆ ಮರುಬಳಕೆ ಮಾಡ್ಕೊಳ್ಳಿಕ್ಕೆ ಆಗುತ್ತೆ. ಇಲ್ಲ ಅಂದರೆ ಮರುಬಳಕೆ ಮಾಡ್ಕೊಳ್ಳೋದು ಗೊತ್ತಾಗಲ್ಲ.